ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇದಾವೆ ಅದು ನಮ್ಮ ಗಮನಕ್ಕೂ ಕೂಡ ಬಂದಿದೆ ಈ ನೆಹರೂರ್ನ ಹೌದು ಟೈಮಿಂಗ್ಸ್ದು ನಾನು ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ನೋಡಿದ್ದೀನಿ ಪ್ರಾಕ್ಟಿಕಲಿ ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು ಈಗ ಅದು ಸೆನ್ಸಾರ್ ಬೇಸ್ಡ್ ಸಿಗ್ನಲ್ಸ್ ಇದಾವೆ ಸೆನ್ಸಾರ್ ಬೇಸ್ಡ್ ಸಿಗ್ನಲ್ಸ್ಗೆ ನಾವು ಟೈಮಿಂಗ್ಸ್ನ ಏನಾದರೂ ಅಲ್ಲಿ ಕೊಡ್ತು ಅಂತಂದರೆ ತುಂಬ ಕನ್ಫ್ಯೂಸಿಂಗ್ ಇರುತ್ತೆ ಜನಕ್ಕೆ ಫಾರ್ ಎಕ್ಸಾಂಪಲ್ ಮಿನಿಮಮ್ 15 seconds ಮ್ಯಾಕ್ಸಿಮಮ್ 60 seconds ಅಂತ ಇರ್ತದೆ ಅಂತ ಇಟ್ಕೊಳ್ಳಿ ಅದರಲ್ಲಿ ಒಂದು 60 ಒಂದು ಕಮ್ಮಿ ಆಗ್ತಾ ಆಗ್ತಾ 50-55 seconds ಬಂದಾಗ ಸಡನ್ ಆಗಿ ಅಲ್ಲೇನಾದ್ರು ಟ್ರಾಫಿಕ್ ಲೋಡ್ ಕಮ್ಮಿ ಆಯಿತು ಅಂದರೆ ಸಡನ್ ಆಗಿ ಇಟ್ಲ್ ಜಂಪ್ ಟು 30 seconds ಸೊ ಅಲ್ಲಿ ನಿಂತಿರೋರಿಗೆ ಏನಾಗ್ತದೆ ಏನಪ್ಪ ಇದು 50 seconds ಇತ್ತು ಸಡನ್ ಆಗಿ 30 seconds ಬಂದ್ಬಿಟ್ಟಿದೆ ಅಂತ ಆಗ್ತದೆ ಸೊ ಸೆನ್ಸಾರ್ ಬೇಸ್ಡ್ ಸಿಗ್ನಲ್ಸ್ ಇರುವಾಗ ಅಲ್ಲಿ ಟೈಮಿಂಗ್ ಇರಬಾರ್ದು ಹೌದು ಅದಕ್ಕೆ ಈಗ ನಾವು ಮ್ಯಾನ್ಯುಯಲ್ ಆಗೇನೆ ಮಾಡಲಿ ಅಂತಂದ್ಬಿಟ್ಟು ಹೇಳಿದ್ದೀವಿ ಸಿಲ್ಸ್ ಪಬ್ಲಿಕ್ ಸೈಕಿನಲ್ಲಿ ಸ್ವಲ್ಪ ಹೋಗೋವರೆಗೂ ಟೈಮರನ್ನೇ ಇಟ್ಕೊಳ್ಳಿ ಸೆನ್ಸಾರ್ ಬೇಸ್ಡ್ ಮಾಡೋದು ಬೇಡ ಅಂತಂದು ಹೇಳಿದ್ದೀವಿ ಮೇ ಬಿ ಬೈ ಮಂತ್ ಎಂಡ್ ಅಷ್ಟೊತ್ತಿ ವಿ ವಿಲ್ ಬಿ ಶಿಫ್ಟಿಂಗ್ ಇಟ್ ಸೆನ್ಸಾರ್ ಬೇಸ್ಡಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗ್ತಾ ಇತ್ತು ಅಂತಂದರೆ ರೆಡ್ ಇರ್ತಾ ಇತ್ತು ಸಡನ್ ಆಗಿ ಗ್ರೀನಿಗೆ ಚೇಂಜ್ ಆಗಿಬಿಡ್ತಾ ಇತ್ತು ಸೊ ಸಡನ್ ಆಗಿ ಗ್ರೀನಿಗೆ ಚೇಂಜ್ ಆಗಿಬಿಟ್ಟಾಗ ಅಲ್ಲಿ ಪಬ್ಲಿಕ್ ಯಾರು ನಿಂತ್ಕೊಂಡಿರ್ತಾರೆ ಅವ್ರಿಗೂ ಕೂಡ ರೆಡಿ ಆಗಿಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಇವಾಗ 6 seconds ಆಂಬರ್ ಲೈಟ್ ಇಡಿ ಅಂತಂದು ಕಂಪಲ್ಸರಿ ಕಡ್ಡಾಯವಾಗಿ ಇಡಿ ಎಲ್ಲಾದ್ರಲ್ಲೂ ಅಂತಂದು ಹೇಳಿದ್ದೀವಿ ಸೊ ದಟ್ ರೆಡ್ ಇಂದ ಆಂಬರ್ ಬಂದು 6 seconds ದೇ ಕ್ಯಾನ್ ಗೆಟ್ ರೆಡಿ ಇದರ್ ಟು ಗೋ ಆರ್ ಟು ಸ್ಟಾಪ್ ಆನಂತರ ಗ್ರೀನ್ ಇರ್ತದೆ ಗ್ರೀನ್ ಇರುವಾಗ ಒಂದು ಫಾಸ್ಟ್ ಆಗಿ ಇಲ್ಲ ಗ್ರೀನ್ ಇದೆ ಅಂತಂದ್ಬಿಟ್ಟು ಫಾಸ್ಟ್ ಬರ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಸಡನ್ ಆಗಿ ರೆಡ್ ಆಯಿತು ಅಂದರೆ ಹಿ ವಿಲ್ ನಾಟ್ ಬಿ ಏಬಲ್ ಟು ಸ್ಟಾಪ್ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಗಳು ಇರ್ತವೆ ಇದೆಲ್ಲದನ್ನು ನಾವು ಗಮನಕ್ಕೆ ತೊಗೊಂಡು ಬಂದು ಅಂದರೆ ಅವರ ಸ್ಮಾರ್ಟ್ ಸಿಟಿ ಅವ್ರ ಗಮನಕ್ಕೂ ತೊಗೊಂಡು ಬಂದಿದ್ದೀವಿ ಬೋತ್ ರೆಡ್ಡಿಂದ ಗ್ರೀನ್ ಆಗುವಾಗ ಮತ್ತು ಗ್ರೀನಿಂದ ರೆಡ್ ಆಗುವಾಗ ಎರಡೂ ಟೈಮಲ್ಲೂ ಆಂಬರ್ ಮಿನಿಮಮ್ 6 seconds ಇಡಿ ಅಂತ ಹೇಳಿದ್ದೀವಿ ಸ್ಟ್ಯಾಂಡರ್ಡ್ ಇರೋದು 4 seconds ಅಂತಂದ್ಬಿಟ್ಟು ಬಟ್ ನಾವು 6 seconds ಇಡಿ ಸೊ ದಟ್ ಒಂದು 2 seconds ಇನ್ನೂ ಎಕ್ಸ್ಟ್ರಾ ಇರಲಿ ಪಬ್ಲಿಕ್ಗೂ ಅದು ಗೊತ್ತಾಗ್ತದೆ ಅಂತಂದು ಹೇಳಿದ್ದೀವಿ ದಟ್ ವಿಲ್ ಆಲ್ಸೋ ಬಿ ಇಂಪ್ಲಿಮೆಂಟೆಡ್ ಈಗ ಮ್ಯಾನ್ಯಲ್ಲಿ ಫಸ್ಟ್ ಅದು ಸಿಗ್ನಲ್ಗೆ ಅಡ್ಜಸ್ಟ್ ಆಗಲಿ ಸಿಗ್ನಲ್ಗೆ ಅಡ್ಜಸ್ಟ್ ಆಗಿದ ತಕ್ಷಣ ದೆನ್ ವಿಲ್ ಗೋ ಟು ಸೆನ್ಸಾರ್ ಬೇಸ್ಡ್ ಸಿಗ್ನಲ್ಸ್ ಅಂತಂದ್ಬಿಟ್ಟು ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಇನ್ನೊಂದು ಇಲ್ಲ ನಿಮಗೆಲ್ಲ ಹೇಳ್ತೀನಿ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಇನ್ನೊಂದು ಮೇಜರ್ ಸಮಸ್ಯೆ ಏನಾಗ್ತಾ ಇತ್ತು ಅಂದರೆ ಒಂದು ಬಸ್ಸು ಬಂದವರು ಆಲ್ಮೋಸ್ಟ್ 1 hour 2 hour ನಿಲ್ಲಿಸ್ಕೊಳ್ತಾ ಇದ್ರು ಸೊ ಅದನ್ನು ಈಗ ನಿನ್ನೆನೂ ಕೂಡ ನಾವು ಮೀಟಿಂಗ್ ಮಾಡಿಬಿಟ್ಟು ಅವರು ಕೆಲವು ಏಜೆಂಟ್ಸ್ ಎಲ್ಲ ನನಗೂ ಒಂದು ರೆಪ್ರೆಸೆಂಟೇಷನ್ ಕೊಟ್ಟರು ಈ ರೀತಿ ಆಗ್ತಾ ಇದೆ ಸಮಸ್ಯೆ ಅಂತಂದ್ಬಿಟ್ಟು ಅವ್ರಿಗೆ ಹೇಳಿದ್ದೀವಿ 10-15 minutes ಮಾತ್ರ ನೀವು ನಿಲ್ಲಿಸ್ಕೊಳ್ಬೇಕಾಗ್ತದೆ ಒಂದು ಬಸ್ಸು ಪಿಕಪ್ ಮಾಡಲಿಕ್ಕೆ ಡ್ರಾಪ್ ಮಾಡಲಿಕ್ಕೆ ಅದ್ಬಿಟ್ಟು ನಿಮಗೆ ಬೇರೆ ಆ ಟೈಮಿಂಗ್ಸಲ್ಲಿ ನೀವು ರೂಟ್ನಲ್ಲಿ ಓಡಾಡ್ತಾ ಇಲ್ಲ ಅಂತಂದರೆ ಬೇರೆ ಕಡೆ ತೊಗೊಂಡೋಗ್ಬಿಟ್ಟು ಪಾರ್ಕ್ ಮಾಡಿ ಅಂತಂದು ಅದನ್ನು ಕೂಡ ಎನ್ಫೋರ್ಸ್ ಮಾಡ್ತೀವಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್